ರಮೇಶ್ ಜಾರಕಿಹೊಳಿಯವರ ಪುನರ್ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕೆಂದು ಬೆಳಗಾವಿ ವಾಲ್ಮೀಕಿ ಸಮಾಜ ಆಗ್ರಹ. ಮಾಜಿ ಸಚಿವ ರಮೇಶ್ ಜಾರಕಿಹೊಳಿಯವರನ್ನು ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಪುನರ್ ಸಂಪುಟಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಎಂದು ಆಗ್ರಹಿಸಿ ಬೆಳಗಾವಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಮುಖಂಡರು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಮಂಗಳವಾರ ಜಿಲ್ಲಾಧಿಕಾರಿ ಕಚೇರಿ ಆಗಮಿಸಿ ವಾಲ್ಮೀಕಿ ಸಮಾಜದ ಮುಖಂಡರು ಈ ಸಂದರ್ಭದಲ್ಲಿ ಪ್ರತಿಭಟನೆ ನಡೆಸಿದರು. ಬಳಿಕ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಿದರು. ಈ ವೇಳೆ ರಮೇಶ್ ಜಾರಕಿಹೊಳಿ ಪರವಾಗಿ ಘೋಷಣೆಯನ್ನು ಕೂಡ ಕೂಗಿದರು. ರಮೇಶ್ ಜಾರಕಿಹೊಳಿಯವರ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುವ ದುರುದ್ದೇಶದಿಂದ ನಕಲಿ ಸಿಡಿ ಬಿಡುಗಡೆ ಮಾಡಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ರಚನೆಯಾಗಲು ಹಾಗೂ ಯಡಿಯೂರಪ್ಪನವರು ಮುಖ್ಯಮಂತ್ರಿಯಾಗಲು ರಮೇಶ್ ಜಾರಕಿಹೊಳಿ ಅವರೇ ತ್ಯಾಗವೇ ಕಾರಣವಾಗಿದೆ. ಹೀಗಾಗಿ ಪುನರ್ ಸಂಪುಟಕ್ಕೆ ಸೇರಿಸಿಕೊಳ್ಳಬೇಕು ಎಂದು ಸರ್ಕಾರಕ್ಕೆ ಒತ್ತಾಯಿಸಿ ಈ ವೇಳೆ ಜಿಲ್ಲಾ ವಾಲ್ಮೀಕಿ ಸಮಾಜದ ಮುಖಂಡರು ರಾಜಶೇಖರ್ ತಳವಾರ್ ಮಾಧ್ಯಮಗಳ ಜೊತೆ ಮಾತನಾಡಿ ಈಗಾಗಲೇ ದೂರದಾರರ ದಿನೇಶ್ ಕಲ್ಲಹಳ್ಳಿ ತಮ್ಮ ದೂರನ್ನು ಹಿಂದೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ರಮೇಶ್ ಜಾರಕಿಹೊಳಿ ಅವರು ಕೂಡ ಸುದ್ದಿಗೋಷ್ಠಿ ನಡೆಸಿ ಇದರಲ್ಲಿ ನನ್ನ ಯಾವುದೇ ತಪ್ಪಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿ ಈ ರೀತಿ ನಕಲಿ ಸಿಡಿ ಬಿಡುಗಡೆಯಾಗಿದ್ದಕ್ಕೆ ಮಾಧ್ಯಮಗಳ ಮುಂದೆ ಕಣ್ಣೀರು ಸುರಿಸಿದ್ದಾರೆ. ಹೀಗಾಗಿ ತಕ್ಷಣವೇ ಎಚ್ಚೆತ್ತುಕೊಂಡು ಮುಖ್ಯಮಂತ್ರಿಗಳು ರಮೇಶ್ ಜಾರಕಿಹೊಳಿ ಅವರಿಗೆ ಪುನರ್ ಸಂಪುಟಕ್ಕೆ ಸೇರಿಸಿಕೊಂಡು ಜಲಸಂಪನ್ಮೂಲ ಖಾತೆಯನ್ನು ನೀಡಬೇಕು. ಇಲ್ಲದೇ ಹೋದರೆ ರಮೇಶ್ ಜಾರಕಿಹೊಳಿ ಅವರ ಕಣ್ಣೀರು ಮತ್ತು ತಮ್ಮ ಸಮಾಜದ ಕಣ್ಣೀರಿಗೆ ನಿಮ್ಮ ಬಿಜೆಪಿ ಸರ್ಕಾರವೇ ಬಲಿಯಾಗಬೇಕಾಗುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಜಿಲ್ಲಾ ವಾಲ್ಮೀಕಿ ಸಮಾಜದ ಹಲವು ಮುಖಂಡರು ಉಪಸ್ಥಿತರಿದ್ದರು. ಈ ರಾಜ್ಯದಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗುವುದಕ್ಕೆ ನಮ್ಮ ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರ ಶ್ರಮ ಮತ್ತು ತ್ಯಾಗ ಅನನ್ಯವಾಗಿರತಕ್ಕಂಥದ್ದು ಮತ್ತು ಶ್ರೇಷ್ಠವಾಗಿರತಕ್ಕಂಥದ್ದು. ಇಂಥ ಒಂದು ಹಿನ್ನೆಲೆಯಲ್ಲಿ ಈ ಸುಳ್ಳು ಸಿಡಿ ಪ್ರಸಾರ ಮಾಡಿರತಕ್ಕಂಥ ಒಂದು ಸಂದೇಶವನ್ನು ಸುದ್ದಿಯನ್ನು ಮನಗಂಡು ಬಿ ಎಸ್ ಯಡಿಯೂರಪ್ಪನವರು ಅವರ ಒಂದು ರಾಜೀನಾಮೆ ಪತ್ರವನ್ನು ಅಂಗೀಕಾರ ಮಾಡಬಾರ್ದಾಗಿತ್ತು. ಇದರಿಂದ ಈ ರಾಜ್ಯದಲ್ಲಿ ಏನು ಸಂದೇಶ ಹೋಗಿದೆ, ಏನು ಮೆಸೇಜ್ ಹೋಗಿದೆಯಪ್ಪ ಅಂತಂದರೆ ಬಿ ಎಸ್ ಯಡಿಯೂರಪ್ಪನವರು ಕೇವಲ ಮೇಲ್ವರ್ ವರ್ಗದ ಮುಖ್ಯಮಂತ್ರಿಗಳಾಗಿದ್ದಾರೆ. ಕೆಳವರ್ಗದಿಂದ ಬಂದಿರತಕ್ಕಂಥ ದಲಿತ ಸಮುದಾಯದ ದಮನಿತ ಸಮುದಾಯದ ಮುಖಂಡ ರಮೇಶ್ ಜಾರಕಿಹೊಳಿ ಅವರು ಈ ರಾಜೀನಾಮೆ ಕೊಟ್ಟು ಅವರ ರಾಜೀನಾಮೆ ಅಂಗೀಕಾರ ಮಾಡಿದ್ದು ದಲಿತ ಸಮುದಾಯಕ್ಕೆಲ್ಲೋ ಒಂದು ಕಡೆ ಪಟ್ಟನ್ನು ನೀಡಿರತಕ್ಕಂಥ ಕೆಲಸವಾಗಿದೆ. ಆದ್ದರಿಂದ ಇವತ್ತು ಸನ್ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಏನು ರಮೇಶ್ ಜಾರಕಿಹೊಳಿ ಅವರ ರಾಜೀನಾಮೆ ಪತ್ರ ಕೊಟ್ಟಾಗ ದೂರದಾರ ದಿನೇಶ್ ಕಲ್ಲಹಳ್ಳಿ ಅವರು ಅವರಿಗೆ ಕೊಟ್ಟಿರತಕ್ಕಂಥದ್ದವರನ್ನು ಹಿಂದೆಗೆದುಕೊಂಡಿದ್ದರಿಂದ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಈ ಕೂಡಲೇ ಅವರ ರಾಜೀನಾಮೆಯನ್ನು ಅಂಗೀಕರಿಸಿದ್ದನ್ನು ಬಿಟ್ಟು ಹೊಸದಾಗಿ ಪುನಃ ಅವರನ್ನು ಮಂತ್ರಿ ಪರಿಷತ್ಗೆ ಸೇರಿಸಿಕೊಂಡು ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಈಗಾಗಲೇ ನಮ್ಮ ರಾಜ್ಯದ ನಮ್ಮ ಸಮುದಾಯದ ಹಿರಿಯ ಮಗನಾದಂಥ ರಮೇಶ್ ಜಾರಕಿಹೊಳಿ ಅವರು ಆ ನನ್ನ ಪಾತ್ರ ಏನೂ ಇಲ್ಲ ಅಂತೇಳಿ ಇವತ್ತು ಒಂದು ಪತ್ರಿಕಾ ಪರಿಷತ್ತನ್ನು ನಡೆಸಿಕೊಂಡು ಕಣ್ಣೀರನ್ನು ಸುರಿಸಿದ್ದಾರೆ. ಅವರ ಕಣ್ಣೀರು ಈ ಸರ್ಕಾರವನ್ನು ಸುಡುವುದು ಬೇಡ, ಅವರ ಕಣ್ಣೀರು ಈ ನಮ್ಮ ಸಮುದಾಯದ ಒಂದು ಸಮುದ್ರ ಒಂದು ಅಲೆ ಅವರಿಗೆ ಬೀಸಿ ಬಿಜೆಪಿ ಸರ್ಕಾರವನ್ನು ಈ ಬೀಳಿಸುವುದು ಬೇಡ. ಅದರಿಂದ ಇದರ ಗಂಭೀರತೆಯನ್ನು ಅರಿತುಕೊಂಡು ರಾಜ್ಯಾದ್ಯಂತ ಉಗ್ರ ಹೋರಾಟಕ್ಕೆ ತಾವು ಅನುವು ಮಾಡಿಕೊಡಬೇಡಿ. ನಮ್ಮ ಎಚ್ಚರಿಕೆಯನ್ನು ತಾವು ಮನಗಂಡು ಸನ್ಮಾನ್ಯ ರಮೇಶ್ ಜಾರಕಿಹೊಳಿ ಅವರನ್ನು ಪುನಃ ಮಂತ್ರಿ ಮಂಡಳಕ್ಕೆ ಸೇರಿಸಿಕೊಂಡು ಜಲಸಂಪನ್ಮೂಲ ಖಾತೆ ಕೊಡುವುದರ ಮೂಲಕ ಈ ಸಮುದಾಯಕ್ಕೆ ನ್ಯಾಯ ಕೊಡಬೇಕಂತೇಳಿ ನಿಮ್ಮೆಲ್ಲರ ಪರವಾಗಿ ಈ ವೇದಿಕೆ ಮುಖಾಂತರ ಕೇಳಿಕೊಳ್ಳುತ್ತೆ. ತಮ್ಮ ಹೆಸರು? ರಾಜಶೇಖರ್ ತಳವಾರ್.